ಮನಸ್ಸಿಗೆ ಬರುವ ಮೊದಲ ಮಾತು ಭಯ. ಆದರೂ ಜನರು ಹಾವಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ವೀಕ್ಷಿಸಲು ಇಷ್ಟಪಡುತ್ತಾರೆ. ಯಲಬುರ್ಗಾ ಪಟ್ಟಣದ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕಲಾವತಿ ಮರದಡಿ ಅವರ ಮನೆಯ ಹಿಂಭಾಗದಲ್ಲಿ ಹಾವುಗಳ ಸರಸಸಲ್ಲಾಪದ ದೃಶ್ಯಗಳನ್ನು ಗ್ರಾಮಸ್ಥರು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಹಾವು ಎಂದಾಕ್ಷಣ ಮನಸ್ಸಿಗೆ ಬರುವ ಮೊದಲ ಮಾತು ಭಯ. ಆದರೂ ನಾವು ಹಾವಿಗೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ವೀಕ್ಷಿಸಲು ಇಷ್ಟಪಡುತ್ತೇವೆ. ಯಲಬುರ್ಗಾ ಪಟ್ಟಣದ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕಲಾವತಿ ಮರದಡಿ ಅವರು ಮನೆಯ ಹಿಂಭಾಗದಲ್ಲಿ ಹಾವುಗಳು ಸರಸಸಲ್ಲಾಪ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದ ಗ್ರಾಮಸ್ಥರು. 10-15 ಅಡಿ ಉದ್ದನೆಯ ಎರಡು ಹಾವುಗಳು ಕುರುಡು ಪ್ರೇಮ ಸಂಕೇತಿಸುವಂತೆ 50 ನಿಮಿಷಕ್ಕೂ ಅಧಿಕ ಸಮಯ ಸಲ್ಲಾಪ ನಡೆಸಿದವು. ಸುದ್ದಿ ಹಬ್ಬಿ ಜನರು ನೋಡಲು ಅಲ್ಲಿಗೆ ಧಾವಿಸಿದರು ಕೂಡ ಅವುಗಳು ಕದಲಲಿಲ್ಲ. ಸಾಕಷ್ಟು ಸಮಯ ಒಂದಕ್ಕೊಂದು ಸುತ್ತಿಕೊಂಡು ಮುದ್ದಾಡಿದವು. ಒಂದೊಂದು ಹಾವು ನೆಲ ಬಿಟ್ಟು ಸುಮಾರು 3 ಅಡಿಗಳ ಎತ್ತರಕ್ಕೆ ತನ್ನ ಮುಖ ಎತ್ತಿ ಒಂದಕ್ಕೊಂದು ಸುತ್ತಿಕೊಳ್ಳುತ್ತಿರುವುದು ನೋಡುಗರನ್ನ ರೋಮಾಂಚನಗೊಳಿಸಿತ್ತು. ನಂತರ ಎರಡೂ ಹಾವುಗಳು ಹಸಿರು ಪೊದೆಯಲ್ಲಿ ಮಾಯವಾದವು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.